ಬೆಂಗಳೂರಿನ ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ಸ್ಪೆಷಲ್ ಸೀರೀಸ್ ನ 30ನೇ ಎಪಿಸೋಡ್ ಇವತ್ತಿಂದು. ಆಯಿಲ್ ಕುಮಾರನಿಗೆ ಬೆಂಗಳೂರು ಪಾತಕ ಲೋಕದ ಸಿಂಹಾಸನ ಸಿಕ್ಕಿ ಕೆಲವೇ ದಿನಗಳಲ್ಲಿ ಅದರ ಮೇಲೆ ಮುಳ್ಳೆದ್ದ ಕತೆ ಹೇಳಿದ್ವಿ ಕಳೆದ ವಾರ. ಅವನೇ ಮಾಡಿಕೊಂಡ ತಪ್ಪದು ಅಂಡರ್ ವರ್ಲ್ಡ್ ಡಾನ್ ಆದೆ ಅನ್ನೋ ಖುಷಿಯಲ್ಲಿ ಆಯಿಲ್ ಕುಮಾರ್ನ ತಲೆ ಹೆಗಲ ಮೇಲೆ ನಿಲ್ಲಲೇ ಇಲ್ಲ. ಒತ್ತಪ್ಪರೈ ಬಾಂಬೆ ಅಂಡರ್ ವರ್ಲ್ಡ್ ನಲ್ಲಿ ದಾವೂದ್ ಇಬ್ರಾಹಿಂನ ನಂಬುಗೆಯ ಬಂಟ ಅನ್ನಿಸ್ಕೊಂಡಿದ್ದ ಶರತ್ ಶೆಟ್ಟಿಯನ್ನ ಪರಿಚಯಿಸಿದ ಮೇಲಂತೂ ಆಯಿಲ್ ಕುಮಾರ ಜಗತ್ತು ಗೆದ್ದವನಂತೆ ಆಡೋದಕ್ಕೆ ಶುರು ಮಾಡಿದ್ದ. ತಾಜ್ ವೆಸ್ಟೆಂಡ್ ಹೋಟೆಲ್ ನಲ್ಲಿ ನಡೆದ ಸಣ್ಣ ಪಾರ್ಟಿ ಅದು. ಶರದ್ ಶೆಟ್ಟಿಗೋಸ್ಕರ ಮುತ್ತಪ್ಪರಾಯ್ ಆರ್ಗನೈಸ್ ಮಾಡಿದ್ದು. ಬೆಂಗಳೂರು ಅಂಡರ್ ವರ್ಲ್ಡ್ನ ದೊಡ್ಡ ದೊಡ್ಡ ತಲಡಗಳೆಲ್ಲ ಬಂದಿದ್ದವು. ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ದರು ಅಂತಾರೆ. ಅದನ್ನ ರೈ ಒಪ್ಪಿಕೊಳ್ಳೋದಿಲ್ಲ. ಖಚಿತವಾಗಿ ಹೇಳಬೇಕಾದ ಆಯಿಲ್ ಕುಮಾರನೂ ಬದುಕಿಲ್ಲ, ಶರದ್ ಶೆಟ್ಟಿಯೂ ಜೀವಂತವಾಗಿಲ್ಲ. ಒಟ್ನಲ್ಲಿ ಸ್ವತಃ ಮುತ್ತಪ್ಪರಾಯ್ ಹೇಳುವಂತೆ ಅವತ್ತು ಆಯಿಲ್ ಕುಮಾರ ಶರದ್ ಶೆಟ್ಟಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟ. ಪರಿಚಯ ಮಾಡಿಸಿದ ಕೂಡಲೇ ಇವರು ನಮ್ಮನ್ನೇ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಇನ್ನೂ ಹತ್ತಿರ ಆದರು ಅವರಿಗೆ ಅವರಿಗೆ ಆಯಿಲ್ ಕುಮಾರ್ ಅವರಿಗೆ. ಆವಾಗಲೇ ಸರಸಿಟ್ಟರು ಹೇಳಿದರು ನನಗೆ, ನೋಡು 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 ನೋಡು, ಪರಿಚಯ ಮಾಡಿಸಿದ ಕೂಡಲೇ ನಿಮ್ಮನ್ನೆಲ್ಲ ಸೈಡ್ ಇಟ್ಬಿಟ್ಟು ಮಧ್ಯೆ ಬಂದು ಕೂತ್ಕೊಳ್ತಾನಲ್ಲ ನೋಡು, ಇವನು ಸ್ವಲ್ಪ ಡೇಂಜರ್ ಅಂತ ಹೇಳಿದರು ಅವರು. ಅದು ನನಗೆ ನೆನಪಾಗ್ತದೆ. ಇವರು ಅವತ್ತೇ ಹೇಳಿದರು ಅವರು, ಈ ಮನುಷ್ಯ ಸ್ವಲ್ಪ ಓವರ್ಟೇಕ್ ಮನುಷ್ಯ ಅಂತ ಹೇಳಿದರು. ಅಂಡರ್ ವರ್ಲ್ಡಲ್ಲಿ ಭಾಳ ಸೂಕ್ಷ್ಮತೆ ಇದೆ, ಸೂಕ್ಷ್ಮವಾಗಿ ಎಲ್ಲರನ್ನು ಗಮನಿಸ್ತಾರೆ. ಬಟ್ ಇವರು ಭಾಳ ಬುದ್ಧಿವಂತರಾಗಿದ್ದರು ಆಯಿಲ್ ಕುಮಾರ್ ಅವರು. ಇವರು ಯಾರು ಇಂಟ್ರೊಡ್ಯೂಸ್ ಮಾಡಿದರೆ ಅವ್ರ ಜೊತೆಗೆ ಹೋಗಬೇಕು, ಅವ್ರ ಜೊತೆಗೆ ಬರಬೇಕು ಅಂತ ಹೇಳುವಂಥ ಒಂದು ಸಿಸ್ಟಮ್ ಇರ್ತದೆ. ಓವರ್ಟೇಕ್ ಮಾಡಿದಾಗ ಆವಾಗಲೇ ಕಾಣ್ತಾ ಇತ್ತು ಇವರು ಹೋಗಿ ಅವರ ಹತ್ರನೇ ಕೂತ್ಕೊಳ್ತಿದ್ರು. ಅವತ್ತು ಇಡೀ ರಾತ್ರಿ ಇಡೀ ಅವರೊಟ್ಟಿಗೆ ನಾವು ಬಂದ ಮೇಲೂ ಒಂದು ಅರ್ಧ ಗಂಟೆ ಅಲ್ಲೇ ಪಾರ್ಟಿಯಲ್ಲಿ ನಿಂತ್ಕೊಂಡಿದ್ರು. ತಾನು ಬೆಂಗಳೂರು ಅಂಡರ್ ವರ್ಲ್ಡ್ ಡಾನ್, ಬಾಂಬೆ ಅಂಡರ್ ವರ್ಲ್ಡ್ನ ತನ್ನ ಬೆರಳ ಇಶಾರೆಯಲ್ಲಿ ನಡೆಸಬಲ್ಲವನು ಶರತ್ ಶೆಟ್ಟಿ. ನಾವಿಬ್ಬರು ಒಂದಾಗಿ ಬಿಟ್ರೆ ಎದುರು ನಿಲ್ಲೋ ಗಂಡಸು ಯಾವ ನಿಲ್ತಾನೆ ಅಂತೆಲ್ಲ ಯೋಚಿಸಿಬಿಟ್ಟ ಕುಮಾರ. ಆದರೆ ಅಂಡರ್ ವರ್ಲ್ಡ್ನಲ್ಲಿ ನಂಬಿಕೆ ತುಂಬಾ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಈತನನ್ನ ಶರತ್ ಶೆಟ್ಟಿಗೆ ಪರಿಚಯಿಸಿದವರು ಮುತ್ತಪ್ಪರೈ. ಅಂಥ ರೈನ ಪಕ್ಕಕ್ಕೆ ಸರಿಸಿ ತನ್ನ ಮೈ ಮೇಲೆ ಬಿದ್ದು ಮಾತಾಡುತ್ತಿದ್ದ ಆಯಿಲ್ ಕುಮಾರ ಶರದ್ ಶೆಟ್ಟಿಗೆ ತುಂಬಾ ಚಿಲ್ಲರೆ ಮನುಷ್ಯ ಅನ್ನಿಸ್ಬಿಟ್ಟ. ಚಿಲ್ಲರೆ ಮನುಷ್ಯ ಅನ್ನೋದಕ್ಕಿಂತ ನಂಬಿಕೆಗೆ ಅರ್ಹನಲ್ಲದ ವ್ಯಕ್ತಿ ಅನ್ನಿಸಿದ ಅಂದ್ರೆ ಕರೆಕ್ಟ್ ಏನೋ. ಪರಿಚಯ ಮಾಡಿಸಿದ ಕೂಡಲೇ ಇವರು ನಮ್ಮನ್ನೇ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಇನ್ನೂ ಹತ್ತಿರ ಆದರು ಅವರಿಗೆ ಅವರಿಗೆ ಆಯಿಲ್ ಕುಮಾರ್ ಅವರಿಗೆ. ಆವಾಗಲೇ ಸರಸಿಟ್ಟರು ಹೇಳಿದರು ನನಗೆ, ನೋಡು 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 ನೋಡು, ಪರಿಚಯ ಮಾಡಿಸಿದ ಕೂಡಲೇ ನಿಮ್ಮನ್ನೆಲ್ಲ ಸೈಡ್ ಇಟ್ಬಿಟ್ಟು ಮಧ್ಯೆ ಬಂದು ಕೂತ್ಕೊಳ್ತಾನಲ್ಲ ನೋಡು, ಇವನು ಸ್ವಲ್ಪ ಡೇಂಜರ್ ಅಂತ ಹೇಳಿದರು ಅವರು. ಅದು ನನಗೆ ನೆನಪಾಗ್ತದೆ. ಇವರು ಅವತ್ತೇ ಹೇಳಿದರು ಅವರು, ಈ ಮನುಷ್ಯ ಸ್ವಲ್ಪ ಓವರ್ಟೇಕ್ ಮನುಷ್ಯ ಅಂತ ಹೇಳಿದರು. ಅಂಡರ್ ವರ್ಲ್ಡಲ್ಲಿ ಭಾಳ ಸೂಕ್ಷ್ಮತೆ ಇದೆ, ಸೂಕ್ಷ್ಮವಾಗಿ ಎಲ್ಲರನ್ನು ಗಮನಿಸ್ತಾರೆ. ಬಟ್ ಇವರು ಭಾಳ ಬುದ್ಧಿವಂತರಾಗಿದ್ದರು ಆಯಿಲ್ ಕುಮಾರ್ ಅವರು. ಇವರು ಯಾರು ಇಂಟ್ರೊಡ್ಯೂಸ್ ಮಾಡಿದರೆ ಅವ್ರ ಜೊತೆಗೆ ಹೋಗಬೇಕು, ಅವ್ರ ಜೊತೆಗೆ ಬರಬೇಕು ಅಂತ ಹೇಳುವಂಥ ಒಂದು ಸಿಸ್ಟಮ್ ಇರ್ತದೆ. ಓವರ್ಟೇಕ್ ಮಾಡಿದಾಗ ಆವಾಗಲೇ ಕಾಣ್ತಾ ಇತ್ತು ಇವರು ಹೋಗಿ ಅವರ ಹತ್ರನೇ ಕೂತ್ಕೊಳ್ತಿದ್ರು. ಅವತ್ತು ಇಡೀ ರಾತ್ರಿ ಇಡೀ ಅವರೊಟ್ಟಿಗೆ ನಾವು ಬಂದ ಮೇಲೂ ಒಂದು ಅರ್ಧ ಗಂಟೆ ಅಲ್ಲೇ ಪಾರ್ಟಿಯಲ್ಲಿ ನಿಂತ್ಕೊಂಡಿದ್ರು. ಶರತ್ ಶೆಟ್ಟಿ ಮಾತನ್ನ ರೈ ಸೀರಿಯಸ್ ಆಗಿ ತಗೊಂಡಿದ್ರೋ ಇಲ್ವೋ, ಆದ್ರೆ ಈ ಮನುಷ್ಯ ಮತ್ತೊಂದು ತಪ್ಪು ಮಾಡಿದ. ದುಬೈ ತಲುಪಿದ ಶರತ್ ಶೆಟ್ಟಿಗೆ ಮೇಲಿಂದ ಮೇಲೆ ಫೋನ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡಿದ. ಆ ಮಾತಾದ್ರೂ ಎಂಥವು, ಮುತ್ತಪ್ಪರೈನ ಸೈಡಿಗೆ ಸರಿಸಿ ನಾವಿಬ್ರು ಒಂದಾಗಿ ಬಿಸ್ನೆಸ್ ಮಾಡೋಣ ಅನ್ನೋದರಿಂದ ಹಿಡಿದು ರೈ ನಂಬಿಕೆಗೆ ಯೋಗ್ಯ ಮನುಷ್ಯನೇ ಅಲ್ಲ ಅನ್ನೋದರ ತನಕ. ಎಷ್ಟೇ ಆದರೂ ಇವರು ಆತನಿಗೆ ಹಳೆ ಫ್ರೆಂಡು, ಒಂದೇ ಊರಿನವರು, ಸಾಲದು ಅಂತ ಒಂದೇ ಜಾತಿ ಬೇರೆ. ಆಯಿಲ್ ಕುಮಾರ ಹೇಳಿದ್ದನ್ನೆಲ್ಲ ಮುತ್ತಪ್ಪರೈಗೆ ವರದಿ ಒಪ್ಪಿಸ್ತಾ ಹೋದ ಶರತ್ ಶೆಟ್ಟಿ. ಅಲ್ಲಿಗೆ
ರೈ ಸಹನೆ ಮುಗಿತಾ ಬಂದಿತ್ತು. ಈ ಮನುಷ್ಯ ಡಾನ್ ಜೈರಾಜನನ್ನ ಕೊಂದು ಮುಗಿಸಿರದಿದ್ರೆ ಆಯಿಲ್ ಕುಮಾರನಿಗೆ ಸಿಂಹಾಸನ ಸಿಗೋದು ಒತ್ತಟ್ಟಿಗಿರ್ಲಿ, ಬೆಂಗಳೂರಿಗೆ ಹೆಜ್ಜೆ ಇಡೋದು ಕೂಡ ಕಷ್ಟ ಆಗ್ತಿತ್ತು. ಆ ಉಪಕಾರವನ್ನು ಮರೆತು ರೈ ಸ್ನೇಹಿತರನ್ನೇ ಬೆದರಿಸಿ ದುಡ್ಡು ಕೀಳೋದಕ್ಕೆ ಶುರು ಮಾಡಿದ. ಹಾಗೆ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರೆ ಎದುರುತ್ತರ ಕೊಟ್ಟು ಸೊಕ್ಕಿನ ಮಾತಾಡಿದ. ಅದು ಸಾಲದು ಅಂತ ಶ್ರೀಧರ್ ಬಚ್ಚನ್ ಸೀತಾರಾಮ್ ಶೆಟ್ಟರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳಬೇಡ ಅಂತ ಒಂದೇ ಸಮನೆ ಕಾಟ. ಈಗ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಈ ಮನುಷ್ಯ ಬಹುಶಃ ಅದು ಇವರು ತೆಗೆದುಕೊಂಡ ಅತ್ಯಂತ ಕಠಿಣ ನಿರ್ಧಾರ. ಒಂದು ಸಲ ಹಳೆಯದೆಲ್ಲ ನೆನಪಾಯಿತೇನೋ. ಒಳ್ಳೆಯ ಕುಟುಂಬ, ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದು, ಆವಾಗಲೇ ಪ್ರೀತಿಸಿ ಕೈ ಹಿಡಿದ ಹೆಂಡತಿ, ಅನಾಯಾಸವಾಗಿ ಸಿಕ್ಕಿದ್ದ ವಿಜಯ ಬ್ಯಾಂಕ್ ನೌಕರಿ, ಅಚಾನಕ್ಕಾಗಿ ಶುರು ಮಾಡಿದ ಉಮರ್ ಖಯಾಮ್ ಕ್ಯಾಬರೆ, ವಕೀಲ ನೆಹರೂ ಮೂಲಕ ರಶೀದ್ ಕೊಲೆ ಕೇಸಿನ ಆರೋಪಿಗಳಾಗಿದ್ದ ಪೊಲೀಸ್ ಅಧಿಕಾರಿಗಳ ಭೇಟಿ, ಅಲ್ಲಿ ತನಕ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಒಬ್ಬ ಪೊಲೀಸ್ ಎದುರಿಗೆ ನಿಂತು ಕೈ ಹಿಡಿದು ಕಣ್ಣೀರು ಹಾಕಿ ಜೈರಾಜ್ ನೊಬ್ಬನ್ನ ಕೊಂದು ಬಿಡಿ ಅಂತ ಕೇಳಿಕೊಂಡಾಗ ಅಂದಿದ್ದೊಂದೇ ತಪ್ಪು, ಅಂಡರ್ ವರ್ಲ್ಡ್ ಅನ್ನೋ ಚಕ್ರ ಸುಳಿಗೆ ಸಿಲುಕಿಕೊಂಡು ಬಿಟ್ರಲ್ಲ. ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ಜೈರಾಜ್ ಕೊಲೆಗೆ ಹುಡುಗರನ್ನ ಕಳಿಸಿದ್ದು ಆಯ್ತು. ಅವರ ಕೈಲಾಗದಿದ್ದಾಗ ಸ್ವತಃ ತಾವೇ ಹೋಗಿ ಕೊಂದದ್ದು ಆಯ್ತು. ಅಲ್ಲಿಗೆ ಸಾಕು ಅಂದುಕೊಂಡ್ರೆ ಈ ಆಯಿಲ್ ಕುಮಾರ ಬೇರೆ ಜೊತೆಗಿದ್ದನಲ್ಲ, ಇವನಿಗೆ ಡಾನ್ ಪಟ್ಟ ಬೇಕಾಗಿತ್ತು. ಈತನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಕಿರೀಟ ತೊಡಿಸಿ ಪಟ್ಟಾಭಿಷೇಕ ಮಾಡಿ ಕೈ ತೊಳೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಶುರು ಮಾಡಿಬಿಟ್ಟನಲ್ಲ ಗಾಂಚಾಲಿ, ಈಗ ಇವನನ್ನು ಕೊಲ್ಲಬೇಕ. ಜೊತೆಗೆ ಉಂಡವನು ತಿಂದವನು, ಈಗ ಉಂಡ ಮನೆಗೆ ದ್ರೋಹ ಬಗೆದವನು. ಮುತ್ತಪ್ಪರೈ ಮನಸ್ಸಿಗೆ ಕಷ್ಟ ಆಗ್ತಿತ್ತೇನೋ, ಆದರೆ ಅದೊಂದು ಕೊಲೆ ಅನಿವಾರ್ಯ ಅನ್ನಿಸ್ತಿತ್ತು. ಆಗ ಇವರಿಗೆ ಅವನೊಬ್ಬ ನೆನಪಾಗಿದ್ದ. ಆತ ಮೈಸೂರು ಗಣೇಶ. ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿ ತೀರಾ ಕಷ್ಟಪಟ್ಟು ಹುಡುಕಿದರೆ ಕೆಲವೇ ಕೆಲವು ಬ್ರಾಹ್ಮಣ ಪಂಟರುಗಳು ಸಿಗ್ತಾರೆ. ಅವರ ಪೈಕಿ ದೊಡ್ಡ ಹೆಸರು ಮೈಸೂರು ಗಣೇಶ. ಡಾನ್ ಜೈರಾಜ್ ಗ್ಯಾಂಗಿನಲ್ಲಿ ತುಂಬಾ ತಾಕತ್ತಿನ ಫೈಟರ್ ಅಂತ ಯಾರಾದರೂ ಇದ್ರೆ ಅದು ಮೈಸೂರು ಗಣೇಶ ಮತ್ತು ಜೇಡರಹಳ್ಳಿ ಕೃಷ್ಣಪ್ಪ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಕಳುಹಿಸಿದ ಹುಡುಗರು ಜಯರಾಜ ಅಡ್ಮಿಟ್ ಆಗಿದ್ದ ವಾರ್ಡ್ನೊಳಕ್ಕೆ ಗುಂಡುಗಳ ಸುರಿಮಳೆ ಸುರಿಸ್ತಾ ಇದ್ರೆ ಅದೇ ವಾರ್ಡ್ನ ಮೂಲೆಯಲ್ಲಿದ್ದವನು ಗಣೇಶ. ಆತ ಕೊಲೆಯಾಗಿದ್ದಾನೆ ಅಂತ ಇಡೀ ಅಂಡರ್ ವರ್ಲ್ಡ್ ನಂಬಿತ್ತು. ಆದರೆ ಗಣೇಶ ಬದುಕಿದ್ದಾನೆ ಅನ್ನೋದು ಗೊತ್ತಿದ್ದು ಮುತ್ತಪ್ಪರೈಗೆ ಮಾತ್ರ. ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಅವರಿಗೇ ಗೊತ್ತಿತ್ತು. ಯಾವ ಥ್ರಿಲ್ಲರ್ ಸಿನಿಮಾಕ್ಕೂ ಕಡಿಮೆ ಇಲ್ಲದ ಕತೆ ಅದು. ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ. ಮೈಸೂರು ಗಣೇಶ ಕೊಲೆಯಾಗಿದ್ದಾನೆ ಅಂತ ಇಡೀ ಅಂಡರ್ ವರ್ಲ್ಡ್ ನಂಬಿಕೊಂಡಿತ್ತು. ಹಾಗೆ ನಂಬಿಸಿದ್ದವರು ಬೇರೆ ಯಾರೂ ಅಲ್ಲ, ಸ್ವತಃ ಮುತ್ತಪ್ಪರೇ. ಬೆಂಗಳೂರು ಅಂಡರ್ ವರ್ಲ್ಡ್ನ ಇತಿಹಾಸದಲ್ಲಿ ಹೂತು ಹೋಗಿರೋ ಆ ರೋಚಕ ಕಥೆಯನ್ನು ಹೇಳದಿದ್ರೆ ಆಯಿಲ್ ಕುಮಾರ ಕೊಲೆಯಾದದ್ದು ಹೇಗೆ ಅನ್ನೋ ವಿಷಯ ಅರ್ಥ ಆಗಲ್ಲ. ಮೈಸೂರು ಗಣೇಶ ಸತ್ತು ಹೋದ ಅನ್ನೋ ಸುದ್ದಿ ಎದ್ದಾಗ ಡಾನ್ ಜಯರಾಜ ಇನ್ನೂ ಬದುಕಿದ್ದ. ಮುತ್ತಪ್ಪರೈ ಫೀಲ್ಡ್ಗಿಳಿದಿದ್ರು, ಆಯಿಲ್ ಕುಮಾರ ಮದ್ರಾಸ್ನಲ್ಲಿ ತಲೆಮರೆಸಿಕೊಂಡಿದ್ದ. ಬೆಂಗಳೂರಿಗೆ ಕಾಲಿಡುವ ಧೈರ್ಯ ಆದರೂ ಎಲ್ಲಿತ್ತು ಇವನಿಗೆ? ಆಸುಪಾಸಿನಲ್ಲೆಲ್ಲಾದರೂ ಕಾಣಿಸಿಕೊಂಡ್ರೆ ಜೈರಾಜ ಸಿಗಿದು ತೋರಣ ಕಟ್ಟಿಬಿಡ್ತಿದ್ದ. ಅದಕ್ಕೆ ಮದ್ರಾಸ್ಗೆ ಹೋಗಿದ್ದ ಕುಮಾರ. ಯಾವಾಗ ಜೈರಾಜನ್ನ ಕೊಲ್ಲಿಸೋ ಕೆಲಸಕ್ಕೆ ಮುತ್ತಪ್ಪರೈ ಕೈ ಹಾಕಿದ್ರೋ ಸ್ವಲ್ಪ ಧೈರ್ಯ ತಂದುಕೊಂಡ ಆಯಿಲ್ ಕುಮಾರ ಬೆಂಗಳೂರಿಗೆ ಬಂದು ಕೆ ಆರ್ ಪುರಂ ಕಡೆ ಆಯಿಲ್ ದಂಧೆಯಲ್ಲಿ ಸಣ್ಣಗೆ ಕೈ ಆಡಿಸೋದಕ್ಕೆ ಶುರು ಮಾಡಿದ್ದ. ಅದು ಡಾನ್ ಜೈರಾಜನನ್ನ ಕೆರಳಿಸಿತು. ಕುಮಾರನ ಆಯಿಲ್ ಅಡ್ಡೆಯ ಮೇಲೆ ದಾಳಿ ಮಾಡೋದಕ್ಕೆ ಇದೇ ಮೈಸೂರು ಗಣೇಶನ ನೇತೃತ್ವದಲ್ಲಿ 8 ಹುಡುಗರನ್ನ ಕಳಿಸಿದ್ದ.
ಇಂಥದ್ದೇನೋ ಆಗುತ್ತೆ ಅಂತ ಮೊದಲೇ ಅಂದುಕೊಂಡಿದ್ದನೇನೋ ಕುಮಾರ. ಅಡ್ಡೆಯಲ್ಲಿ ಇದೇ ಪುಷ್ಪ, ರಾಜೇಂದ್ರ, ಕರಿಯ ಮುಂತಾದವರನ್ನ ಮಚ್ಚುಕೊಟ್ಟು ತಯಾರಾಗಿಟ್ಟಿದ್ದ. ಜೈರಾಜನ ಹುಡುಗರು ದಾಳಿ ಮಾಡಿದಾಗ ಆಯಲ್ ಕುಮಾರನ ಪಡೆ ತಿರುಗಿ ಬಿದ್ದು ಸಾಮಾಪಡಿ. ಜಯರಾಜ್ ಕಡೆಯಿಂದ ಅವನು ಒಂದು 10 ಹುಡುಗರೊಟ್ಟಿಗೆ ಬಂದು ಅಟ್ಯಾಕ್ ಮಾಡೋಕ್ಕೆ ಬಂದ. ಆವಾಗ ಈ ಪುಷ್ಪ, ರಾಜೇಂದ್ರ ಅವರೆಲ್ಲ, ಕರಿಯ ಇವರೆಲ್ಲ ಕುಮಾರ್ ಕಡೆಯಿಂದ ಹೋಗಿ ಮಚ್ಚಲ್ಲಿ ಅವನಿಗೆ ಹೊಡೆದ್ರು. ಅವನಿಗೆ ಹೊಡೆದು ಪಾಪ ಅವನ ಕೈಯೊಂದು ಕಟ್ಟಾಗೋಯಿತು. ಕಟ್ಟಾಗಿಬಿಟ್ಟು ಉಳಿದವರೆಲ್ಲ ಓಡಿದರು. ಈ ಗಣೇಶನ ಗಾಡಿಯಲ್ಲಿ ಹಾಕ್ಕೊಂಡು ಇವರು ಕರ್ಕೊಂಡು ಬಂದರು. ಆವಾಗ ನಾವಿಲ್ಲಿ ಆಯಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದರು, ಅಲ್ಲಿಗೆ ಕರ್ಕೊಂಡು ಬಂದರು. ರೌಡಿಯೊಬ್ಬನಿಗೆ ಅದಕ್ಕಿಂತ ಕೆಟ್ಟ ಗಳಿಗೆ ಮತ್ತಾವುದೂ ಇಲ್ಲ. ಫೈಟ್ ಮಾಡುವುದಕ್ಕೆ ಹೋದಾಗ ಏಟು ತಿಂದು ಜೀವಂತವಾಗಿ ಶತ್ರು ಪಡೆಯ ಕೈಗೆ ಸಿಕ್ಕಿಬಿಡೋರು. ಭೀಮಾ ತೀರದಲ್ಲಿ ಹಾಗೆ ಸಿಕ್ಕವರನ್ನ ವಾರಗಟ್ಟಲೆ ಬಡಿದು ಜೀವಂತ ಹೂತು ಹಾಕಿರೋ ಉದಾಹರಣೆಗಳಿವೆ. ಇಲ್ಲಿ ಮೈಸೂರು ಗಣೇಶ ಸಿಕ್ಕಿಬಿದ್ದಿದ್ದ. ಇನ್ನೂ ತನ್ನ ಸಾವು ನಿಶ್ಚಿತ ಅಂತ ಅವನಿಗೆ ಗೊತ್ತಾಗಿತ್ತು. ಕೈ ಕತ್ತರಿಸಿಕೊಂಡು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಆತನನ್ನ ಕೊಂದು ಎಲ್ಲಾದರೂ ಹೆಣ ಬಿಸಾಕಿ ಅಂತ ಅಪ್ಪಣೆ ಜಾರಿ ಮಾಡಿದ ಆಯಿಲ್ ಕುಮಾರ. ತನಗೆ ಶತ್ರುಪಾಳ್ಯದ ಒಡ್ಡೋಲಕದಲ್ಲಿ ಮರಣದಂಡನೆ ಘೋಷಣೆಯಾದದ್ದನ್ನ ನಿರ್ಭಾವುಕನಾಗಿ ಕೇಳಿಸಿಕೊಂಡಿದ್ದ ಮೈಸೂರು ಗಣೇಶ. ಪಕ್ಕದಲ್ಲೇ ಕುಳಿತಿದ್ದ ಮುತ್ತಪ್ಪರೈಗೆ ಯಾಕೋ ಅದನ್ನ ನೋಡಿ ತಡೆದುಕೊಳ್ಳುವುದಕ್ಕಾಗಲಿಲ್ಲ. ಅವನ ಕೈ ಅರ್ಧ ಕಟ್ಟಾಗೋಗಿತ್ತು, ಕಟ್ಟಾಗಿ ಲ್ಯಾಪ್ಸ್ ಆಗಿತ್ತು, ಬ್ಲಡ್ ಇಳಿತಾ ಇತ್ತು. ಆವಾಗ ಆಯಿಲ್ ಕುಮಾರ್ ಅವರು ಈ ಪುಷ್ಪ ರಾಜೇಂದ್ರ ಅವರಿಗೆ ಹೇಳಿದರು, ಅವನ್ನ ಮುಗಿಸ್ಬಿಡಿ ಅಂತ. ಇವನ್ನ ಎಲ್ಲಾದರೂ ಕರ್ಕೊಂಡೋಗಿ ಮುಗಿಸ್ಬಿಡಿ, ಇವನು ಬಹಳ ಖತರ್ನಾಕ್, ಇವನು ವೆರಿ ಡೇಂಜರಸ್ ಇವನು ಅಂತ. ಆವಾಗ ನಾನು ಮಧ್ಯೆ ಎಂಟ್ರ್ ಆಗಿ ಆಯಿಲ್ ಕುಮಾರ್ ಅವ್ರಿಗೆ ಹೇಳಿದೆ, ಬೇಡಬೇಡಿ ಅವನ್ನ ನನ್ನ ಕೊಡಿ, ನಾನೇ ಅವನ್ನ ಎಲ್ಲಾದರೂ ಕರ್ಕೊಂಡೋಗಿ ಮುಗಿಸ್ತೇನೆ ಅಂತ ಸುಳ್ಳು ಹೇಳಿದೆ. ನಿತ್ರಾಣನಾಗಿದ್ದ ಮೈಸೂರು ಗಣೇಶನನ್ನ ಕರ್ಕೊಂಡು ಹೊರಟು ಬಿಟ್ಟರು ಮುತ್ತಪ್ಪರೈ. ಎಲ್ಲೋ ಒಂದು ಕಡೆ ಆತನನ್ನ ಕೊಂದು ಹೆಣವನ್ನ ನದಿಗೆ ಎಸಿತಾರೆ ಅಂತ ಆಯಿಲ್ ಕುಮಾರ ಸೇರಿದಂತೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಮೈಸೂರು ಗಣೇಶನ್ನ ಮುತ್ತಪ್ಪರೈ ಕರ್ಕೊಂಡು ಹೋದದ್ದು ಡಾಕ್ಟರ್ ಹತ್ರ. ಆಮೇಲೆ ಅವನನ್ನ ನಾವು ಗಾಡಿಯಲ್ಲಿ ಹಾಕಿ, ಗಾಡಿಯಲ್ಲಿ ಕರ್ಕೊಂಡು ಪುತ್ತೂರಿಗೆ ಕರ್ಕೊಂಡೋಗಿ, ಪುತ್ತೂರಲ್ಲಿ ಹೋಗಿ ಅವನಿಗೆ ಆಪರೇಷನ್ ಎಲ್ಲ ಮಾಡಿಸಿ ಅವನನ್ನು ಅಲ್ಲಿ ಟ್ರೀಟ್ಮೆಂಟಿಗೆ ಬಿಟ್ಟು ಆಯಿಲ್ ಕುಮಾರ್ ಅವರಲ್ಲಿ ಸುಳ್ಳು ಹೇಳಿದೆ. ಅವನು ಇನ್ನು ಗಣೇಶ ಬರೋಲ್ಲ ಬಿಡಿ, ಏನಾಯಿತು ಅಂತ, ಇನ್ನು ಬರೋಲ್ಲ ಬಿಡಿ ಅವನು. ಅದನ್ನು ಎರಡು ಥರ ಅರ್ಥ ಆಯಿತು ಅವರಿಗೆ, ಅವರಂದರೆ ಮುಗಿಸಿದ್ರು ಅಂತ ಅವ್ರು ತಿಳ್ಕೊಂಡ್ರು. ಬಟ್ ನಾನು ಅವನ ಲೈಫನ್ನು ಸೇವ್ ಮಾಡಿದೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ ನಂತರ ಎದ್ದು ಕುಳಿತ ಆತನೆದುರಿಗೆ, ನಿನ್ನ ಧಣಿ ಜೈರಾಜ್ ಬಗ್ಗೆ ನಿನಗಿರೋ ಅಭಿಮಾನ ಎಂಥದ್ದು ಅಂತ ನನಗೆ ಗೊತ್ತು, ಆದರೆ ನಾನವನನ್ನ ಕೊಲ್ಲಲೇಬೇಕು, ಕೊಲ್ಲುವ ತನಕ ನೀನು ನನ್ನ ಹತ್ರನೇ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳಿದರು ರೈ. ಅಸಹಾಯಕ ಮೈಸೂರು ಗಣೇಶ ಇವರ ಪುತ್ತೂರಿನ ತೋಟದ ಮನೆಯಲ್ಲಿ ಗೃಹಬಂಧಿಯಾಗಿಬಿಟ್ಟ. ರೈ ಡಾನ್ ಜೈರಾಜನನ್ನ ಲಾಲ್ಬಾಗ್ ರಸ್ತೆಯಲ್ಲಿ ಕೊಂದು ಮುಗಿಸಿದ ನಂತರನೇ ಆತನಿಗೆ ಮುಕ್ತಿ ಸಿಕ್ಕಿತ್ತು. ಯಾವಾಗ ಜಯರಾಜ್ ಅವರು ಸತ್ತೋದ್ರು, ಆಮೇಲೆ ಅವನನ್ನು ನಿನ್ನ ಬಾಸ್ ಸತ್ತೋದ್ರಪ್ಪ, ಇನ್ನು ನೀನು ಹೋಗು, ನಿನ್ನಷ್ಟಕ್ಕೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡಿರು ಅಂತೇಳಿ ನಾನು ಬಿಟ್ಬಿಟ್ಟೆ ಮೈಸೂರಿಗೆ ಕಳಿಸಿ. ಹೌದು, ಮೈಸೂರು ಗಣೇಶ ಸತ್ತೋದ ಅಂತಲೇ ಇತ್ತು. ಇಲ್ಲ, ಎಲ್ರಿಗೂ ಇತ್ತು, ಬೇರೆ ಪುಷ್ಪ ಆಗಲಿ, ರಾಜೇಂದ್ರ ಆಗಲಿ, ಎಲ್ರಿಗೂ ಗಣೇಶ ಸತ್ತೋದ ಅಂತಲೇ ಇತ್ತು. ಹಾಗೆ ಅಂಡರ್ವರ್ಲ್ಡ್ ಪಾಲಿಗೆ ದಿವಂಗತನಾಗಿದ್ದ ಮೈಸೂರು ಗಣೇಶ ಮುತ್ತಪ್ಪರಯ್ಯಿಂದ ಬಿಡುಗಡೆಯಾಗಿ ಬಂದ ನಂತರ ಕಂಗಾಲಾಗಿದ್ದ. ಆತನನ್ನ ಅನ್ನ ಇಟ್ಟು ಕಾಪಾಡಿದ ಧಣಿ ಡಾನ್ ಜೈರಾಜ್ ಸತ್ತು ಹೋಗಿದ್ದ. ಕೊಂದ ಮನುಷ್ಯ ಮುತ್ತಪ್ಪರಯ್ಯ. ಅನ್ನದ ಋಣಕ್ಕೆ ಬಿದ್ದು ಸೇಡು ತೀರಿಸಿಕೊಳ್ಳೋಣ ಅಂದ್ರೆ ಈತನಿಗೆ ಪ್ರಾಣ ಭಿಕ್ಷೆ ಕೊಟ್ಟ ಪುಣ್ಯಾತ್ಮನೂ ಅದೇ ರೈ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದ ಗಣೇಶ ಅಜ್ಞಾತವಾಸಕ್ಕೆ ಹೋಗಿಬಿಟ್ಟ. ಆದರೆ ಆತ ಎಲ್ಲಿದ್ದಾನೆ ಅನ್ನೋದು ರೈಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವಾಗ ಆಯಿಲ್ ಕುಮಾರ್ನ ಕಥೆ ಮುಗಿಯಬೇಕು ಅನ್ನೋ ಯೋಚನೆ ಬಂತೋ, ರೈಗೆ ಮೊಟ್ಟ ಮೊದಲು ನೆನಪಾದವನು ಅದೇ ಮೈಸೂರು ಗಣೇಶ.
ಮುತ್ತಪ್ಪರಯ್ಯಿಂದ ಪ್ರಾಣ ಭಿಕ್ಷೆ ಪಡೆದು ಅಜ್ಞಾತವಾಸ ಅನುಭವಿಸ್ತಾ ಇದ್ದ ಮೈಸೂರು ಗಣೇಶನಿಗೆ ಮತ್ತೆ ಅದೇ ಮುತ್ತಪ್ಪರಯ್ಯಿಂದ ಕರೆ ಬಂದಿತ್ತು. ತನ್ನ ಧಣಿಯ ಹಂತಕ ತನ್ನ ಪ್ರಾಣರಕ್ಷಕ ಹೇಳಿ ಕಳಿಸಿದ ತಕ್ಷಣ ಹೋದ ಗಣೇಶ. ಆತನ ಎದುರಿಗೆ ಮುತ್ತಪ್ಪರಯ್ಯ ಒಂದು ಮಾತು ಹೇಳಿದರು. ಆ ಶಬ್ದಗಳಿಗೆ ಬಹಳ ಅರ್ಥ ಇತ್ತು. ಹಾಗಾದರೆ ಏನು ಆ ಮಾತು? ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ.